ಚಿಕ್ಕಮಗಳೂರು ಶಿವಮೊಗ್ಗ ಜಿಲ್ಲೆಗಳ ಕೊರೋನಾ ಸೋಂಕಿತರ ನೆರವಿಗಾಗಿ ಕರ್ನಾಟಕ ಪ್ರದೇಶ ಯುವ ಕಾಂಗ್ರೆಸ್ ವತಿಯಿಂದ ನೀಡಲಾಗಿರುವ ಆಂಬ್ಯುಲೆನ್ಸ್ ಸೇವೆಗೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ರಾಷ್ಟ್ರೀಯ ಯುವ ಕಾಂಗ್ರೆಸ್ ಅಧ್ಯಕ್ಷ ಶ್ರೀನಿವಾಸ್ ಅವರು ಬೆಂಗಳೂರಿನ ಕೆಪಿಸಿಸಿ ಕಚೇರಿ ಎದುರು ಬುಧವಾರ ಚಾಲನೆ ನೀಡಿದರು ಕೆಪಿಸಿಸಿ ಕಾರ್ಯಾಧ್ಯಕ್ಷ ಧ್ರುವ ನಾರಾಯಣ್ ಯುವ ಕಾಂಗ್ರೆಸ್ ಮುಖಂಡ ಮೊಹಮ್ಮದ್ ಹ್ಯಾರಿಸ್ ಮತ್ತಿತರರು ಹಾಜರಿದ್ದರು ವರದಿಗಾರರು ಕ್ಯಾತನಹಳ್ಳಿ ಚಂದ್ರಶೇಖರ್ ನಾನು ಅಕ್ಷತಾ ಭಟ್ ಸಂಪೂರ್ಣವಾಣಿ ನ್ಯೂಸ್ ಬೆಂಗಳೂರು ಕರ್ನಾಟಕ ರಾಜ್ಯದಲ್ಲಿ ಯಾವ ರೀತಿಯಾದಂತ ಒಂದು ಸನ್ನಿವೇಶ ಉದ್ಭವವಾಗಿದೆ ಎಲ್ಲ ರಾಜ್ಯ ಜನ ಯಾವ ರೀತಿ ತತ್ತರಿಸ್ತಾ ಇದ್ದಾರೆ ಒಂದು ಸಣ್ಣ ಸಣ್ಣ ಒಂದು ಹಾಸ್ಪಿಟಲ್ ಅಲ್ಲಿ ಅಡ್ಮಿಷನ್ ಆಗಬಹುದು ಆಂಬ್ಯುಲೆನ್ಸ್ ವಿಚಾರಕ್ಕಾಗಬಹುದು ಎಲ್ಲರೂ ಒಂದು ಕಡೆ ಜನರು ಒಂದು ನಂಬಿಕೆಯನ್ನು ಕಳ್ಕೊಂಡಿದ್ದಾರೆ ಸೊ ಆ ವಿಚಾರವಾಗಿ ಕಾಂಗ್ರೆಸ್ ಪಾರ್ಟಿ ಯಾವಾಗಲೂ ಜನರ ಸೇವೆಗೆ ಯಾವಾಗಲೂ ಸಹ ಒಂದು ಸ್ಪಂದಿಸುವಂಥ ಪಕ್ಷ ಇದ್ದರೆ ಅವ್ರ ನೋವನ್ನು ಕೇಳೋ ಪಕ್ಷ ಇದೆ ಅಂದರೆ ಅದು ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷ ಯುವ ಕಾಂಗ್ರೆಸ್ ಎಲ್ಲರೂ ಸೇರಿ ಈ ಸಂದರ್ಭದಲ್ಲಿ ಜನರ ಸೇವೆಯನ್ನು ಮಾಡುವಂಥದ್ದು ಮತ್ತು ಏನು ಒಂದು ಈ ಕೊರೋನಾ ಮಹಾಮಾರಿಯ ವಿರುದ್ಧ ಏನೊಂದು ಹೋರಾಟ ಮಾಡ್ತಿದ್ದಾರೆ ಆ ಒಂದು ಅಂಥ ಒಂದು ಸಾವಿನ ಒಂದು ಸಂದರ್ಭಗಳು ಹೆಚ್ಚು ಅತಿ ಹೆಚ್ಚಿಗೂ ಪ್ರಕರಣಗಳು ಬಂದಿದೆ ಈ ಎಲ್ಲ ಏನು ಕೊರೋನಾಯಿಂದ ಬಂದು ಯಾರೂ ಸಾಯ್ತಾ ಇಲ್ಲ ಜನರಿಗೆ ಬೇಸಿಕ್ ಟ್ರೀಟ್ಮೆಂಟ್ಸ್ ಇದ್ದೇ ಇರೋ ಕಾರಣ ಎಲ್ಲ ಸಾಯ್ತಿದ್ದಾರೆ ಅದಕ್ಕೆ ಕಾಂಗ್ರೆಸ್ ಪಾರ್ಟಿ ಯುವ ಕಾಂಗ್ರೆಸ್ ಎಲ್ಲರೂ ಈ ದೇಶದ ರಾಜ್ಯದ ಜನರ ಸೇವೆಗೆ ನಾವೆಲ್ಲ ತಿಳ್ಕೊಂಡಿದ್ದೀವಿ ಮತ್ತು ಅವರಿಗೆ ಬೇಕಾದಂಥ ಆ್ಯಂಬುಲೆನ್ಸ್ ಆಗ್ಬೋದು ವ್ಯಾಕ್ಸಿನೇಷನ್ ರಿಜಿಸ್ಟ್ರೇಷನ್ ಆಗ್ಬೋದು ಮೆಡಿಸನ್ ಆಗ್ಬೋದು ಬೆಡ್ ಅಕಾಮಡೇಷನ್ಗೆ ಹೆಲ್ಪ್ ಮಾಡೋಂಥದ್ದು ಸಾಕಷ್ಟು ಕೆಲಸ ಒಂದು ಹೆಲ್ಪನ್ನು ಮಾಡೋಂಥದ್ದು ಕಾಂಗ್ರೆಸ್ ಪಕ್ಷ ಮಾಡ್ತಿದೆ ಯಾವಾಗಲೂ ಮಾಡ್ತಿದೆ ಮುಂದೆನೂ ಮಾಡ್ತಿದ್ದೆ ಮತ್ತು ಯಾರು ಏನು ಹೇಳ್ತಿದ್ದಾರೆ ಅನ್ನೋದ್ರ ಬಗ್ಗೆ ನಾವು ಒತ್ತು ಕೊಡಲ್ಲ ಈಗ ಈ ರಾಜ್ಯದ ಜನರನ್ನ ಉಳಿಸುವಂಥದ್ದು ಈ ದೇಶದ ಜನರನ್ನ ಉಳಿಸುವಂಥದ್ದು ಈ ದೇಶವನ್ನು ಎಲ್ಲರೂ ಒಟ್ಟಾಗಿ ಈ ಕೊರೋನಾ ವಿರುದ್ಧ ಹೋರಾಟ ಮಾಡಿ ದೇಶವನ್ನು ಉಳಿಸುವಂಥ ಕೆಲಸ ಮಾಡಿದೆ ಬಿ ಜೆ ಪಿ ಸರ್ಕಾರ ಕೇಂದ್ರದಲ್ಲಿದೆ ಇಲ್ಲಿ ರಾಜ್ಯದಲ್ಲಿ ಬಿ ಜೆ ಪಿ ಸರ್ಕಾರ ಇದೆ ಈ ರಾಜ್ಯದ ಜನತೆಯನ್ನು ಕಾಪಾಡೋದ್ರಲ್ಲಿ ಈ ಸರ್ಕಾರ ವಿಫಲ ಆಗಿದೆ ಅಂತ ಈ ಪ್ರತಿಯೊಬ್ಬ ನಾಗರಿಕರಿಗೂ ಗೊತ್ತಾಗಿದೆ ಎಲ್ಲರೂ ಒಂದು ಕಾಂಗ್ರೆಸ್ ಪಕ್ಷದ ಮೇಲೆ ವಿಶ್ವಾಸವನ್ನು ಇಟ್ಟು ಎಲ್ಲರೂ ಸಹ ಬಂದು ಒಂದು ಸಹಾಯವನ್ನು ಕೋರ್ತಾ ಇದ್ದಾರೆ ಅವ್ರಿಗೆ ಯುವ ಕಾಂಗ್ರೆಸ್ ವತಿಯಿಂದ ಆ್ಯಂಬುಲೆನ್ಸ್ ಆಗ್ಬೋದು ವ್ಯಾಕ್ಸಿನೇಷನ್ ಎನ್ರೋಲ್ ಆಗ್ಬೋದು ಊಟದ ವ್ಯವಸ್ಥೆ ಆಗ್ಬೋದು ಡ್ರೈವ್ ರೇಷನ್ ಆಗ್ಬೋದು ವ್ಯಾಕ್ಸಿನೇಷನ್ ಆಗ್ಬೋದು ಎಲ್ಲ ರೀತಿಯಾದಂಥ ಸಹಾಯಗಳನ್ನ ನಾವು ಸತತ ನಿರಂತರವಾಗಿ ಜನರ ಸಹಾಯ ಮಾಡುವಂಥದ್ದಕ್ಕೆ ನಾವೆಲ್ಲರೂ ಒಂದು ಸಂಕಲ್ಪವನ್ನು ತೊಡಗಿದ್ದೇವೆ ಸಂಪೂರ್ಣ ನ್ಯೂಸ್ ಅಂತ ಯೂಟ್ಯೂಬ್ ಚಾನಲ್ ಓಪನ್ ಆಗಿದೆ ನಾನು ಸಬ್ಸ್ಕ್ರೈಬ್ ಆಗಿದ್ದೀನಿ ಆದಷ್ಟು ಬೇಗ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಇವರಿಗೆ ಸಪೋರ್ಟ್ ಮಾಡಿ